ಎಲ್ಲರಿಗೂ ನಮಸ್ಕಾರ ಇಂದು ನಾವು ಗುರುತ್ವ ಎಂಬ ಪಾಠದ ಬಗ್ಗೆ ಅಧ್ಯಯನ ಮಾಡೋಣ ಮೊದಲನೆಯದಾಗಿ ಗುರುತ್ವ ಭೂಮಿಯು ಎಲ್ಲ ವಸ್ತುಗಳನ್ನು ತನ್ನೆಡೆಗೆ ಆಕರ್ಷಿಸುವ ಬಲವೇ ಗುರುತ್ವ ವಿಶ್ವವ್ಯಾಪಿ ಗುರುತ್ವ ನಿಯಮ ವಿಶ್ವದ ಪ್ರತಿಯೊಂದು ವಸ್ತುವು ಪ್ರತಿಯೊಂದು ಇತರೆ ವಸ್ತುವನ್ನು ಬಲವೊಂದರಿಂದ ಆಕರ್ಷಿಸುತ್ತದೆ ಈ ಬಲವು ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರಾನುಪಾತದಲ್ಲಿ ಹಾಗೂ ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿಯೂ ಇರುತ್ತದೆ ಈ ಬಲವು ಎರಡು ವಸ್ತುಗಳ ಕೇಂದ್ರವನ್ನು ಸೇರಿಸುವ ಒಂದು ರೇಖೆಯ ನೇರವಾಗಿರುತ್ತದೆ ಎಂ ಮತ್ತು ಎಂ ರಾಶಿಗಳುಳ್ಳ ಎ ಮತ್ತು ಬಿ ಎಂಬ ಎರಡು ವಸ್ತುಗಳು ಒಂದಕ್ಕೊಂದು ಡಿ ಅಂತರದಲ್ಲಿದೆ ಎರಡು ವಸ್ತುಗಳ ನಡುವಿನ ಆಕರ್ಷಣಾ ಬಲವು ಎಫ್ ಆಗಿರಲಿ ವಿಶ್ವವ್ಯಾಪಿ ಗುರುತ್ವ ನಿಯಮದ ಮೊದಲನೇ ಭಾಗವಾದ ಎರಡು ವಸ್ತುಗಳ ನಡುವಿನ ಆಕರ್ಷಣಾ ಬಲವು ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರಾನುಪಾತದಲ್ಲಿರುತ್ತದೆ ಅಂದರೆ ಎಫ್ ಈಸ್ ಪ್ರಪೋರ್ಷನಲ್ ಟು ಎಂ ಇಂಟು ಎಂ ವಿಶ್ವವ್ಯಾಪಿ ಗುರುತ್ವ ನಿಯಮದ ಎರಡನೆಯ ಭಾಗ ಎರಡು ವಸ್ತುಗಳ ಆಕರ್ಷಣಾ ಬಲವು ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ ಎಫ್ ಈಸ್ ಪ್ರಪೋರ್ಷನಲ್ ಟು ಒನ್ ಬೈ ಡಿ ಸ್ಕ್ವೇರ್ ಭಾಗ ಒಂದು ಮತ್ತು ಎರಡರಿಂದ ಎಫ್ ಇಸ್ ಪ್ರೊಪೋರ್ಷನಲ್ ಟು ಎಮ್ ಇನ್ ಟು ಎಂ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಅಥವಾ ಎಫ್ ಈಸ್ ಈಕ್ವಲ್ ಟು ಜಿ ಇಂಟು ಎಮ್ ಇಂಟು ಎಮ್ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಇಲ್ಲಿ ಜಿ ಎಂಬುದು ಅನುಪಾತಿಯ ಸ್ಥಿರಾಂಕ ಅಥವಾ ಇದನ್ನು ವಿಶ್ವವ್ಯಾಪಿ ಗುರುತ್ವ ಸ್ಥಿರಾಂಕ ಎನ್ನುವರು ಆದ್ದರಿಂದ ಗುರುತ್ವ ಸ್ಥಿರಾಂಕ ಕಂಡುಹಿಡಿಯುವ ಸೂತ್ರ ಜಿ ಈಸ್ ಈಕ್ವಲ್ ಟು ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎಮ್ ಇಂಟು ಎಮ್ ಜೀನ ಅಂತಾರಾಷ್ಟ್ರೀಯ ಏಕಮಾನ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್ ಜೀನ ಬೆಲೆಯನ್ನು ಹೆನ್ರಿ ಕೆವಿಂಡಿಶ್ರವರು ಸೆನ್ಸಿಟಿವ್ ಬ್ಯಾಲೆನ್ಸ್ ಬಳಸಿ ಕಂಡುಹಿಡಿದರು ಜೀನ ಬೆಲೆ ಆರು ಪಾಯಿಂಟ್ ಆರು ಏಳು ಮೂರು ಇಂಟು ಹತ್ತಿರ ಗಾತ ಮೈನಸ್ ಹನ್ನೊಂದು ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್ ವಿಶ್ವವ್ಯಾಪಿ ಗುರುತ್ವ ನಿಯಮದ ಪ್ರಾಮುಖ್ಯತೆಗಳು ಅಸಂಬಂಧಿತ ಎಂದು ಪರಿಗಣಿಸಲಾದ ಅನೇಕ ವಿದ್ಯಮಾನಗಳಿಗೆ ವಿವರಣೆ ನೀಡಿತು ನಮ್ಮನ್ನು ಭೂಮಿಗೆ ಬಂಧಿಸಿರುವ ಬಲವಾಗಿದೆ ಎಂಬುದನ್ನು ತೋರಿಸಿತು ಭೂಮಿಯ ಸುತ್ತ ಚಂದ್ರನ ಚಲನೆಯನ್ನು ವಿವರಿಸಿತು ಸೂರ್ಯನ ಸುತ್ತ ಗ್ರಹಗಳ ಚಲನೆಯನ್ನು ವಿವರಿಸಿತು ಸೂರ್ಯ ಚಂದ್ರರಿಂದಾಗುವ ಉಬ್ಬರ ಇಳಿತಗಳ ಬಗ್ಗೆ ವಿವರಣೆ ನೀಡಿತು ಸ್ವತಂತ್ರ ಪತನ ಕೆಳಗೆ ಬೀಳುವಾಗ ವಸ್ತುಗಳ ಚಲನೆಯ ದಿಕ್ಕಿನಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಆದರೆ ಭೂಮಿಯ ಆಕರ್ಷಣೆಯಿಂದ ಅವುಗಳ ವೇಗದ ಪರಿಮಾಣದಲ್ಲಿ ಬದಲಾವಣೆ ಇರುತ್ತದೆ ಈ ಸ್ಥಿತಿಗೆ ಸ್ವತಂತ್ರ ಪತನ ಎನ್ನುವರು ಗುರುತ್ವ ವೇಗೋತ್ಕರ್ಷ ಭೂಮಿಯ ಕಡೆ ಬೀಳುವ ವಸ್ತುಗಳು ವೇಗೋತ್ಕರ್ಷವನ್ನು ಹೊಂದಿರುತ್ತವೆ ಈ ವೇಗೋತ್ಕರ್ಷವು ಭೂಮಿಯ ವೇಗೋತ್ಕರ್ಷದಿಂದಾಗಿರುತ್ತದೆ ಇದನ್ನು ಗುರುತ್ವ ವೇಗೋತ್ಕರ್ಷ ಎನ್ನುವರು ಇದನ್ನು ಜಿ ಅಕ್ಷರದಿಂದ ಗುರುತಿಸುವರು ಗುರುತ್ವಾಕರ್ಷಣ ಬಲ ಎಫ್ನ ಪರಿಮಾಣವು ರಾಶಿ ಮತ್ತು ಗುರು ಭೂಗುರುತ್ವ ಗುರುತ್ವ ವೇಗೋತ್ಕರ್ಷಗಳು ಗುಣಲಬ್ಧಕ್ಕೆ ಸಮನಾಗಿರುತ್ತದೆ ಒಂದು ಎಫ್ ಇಸ್ ಈಕ್ವಲ್ ಟು ಎಮ್ ಜಿ ಅದರಿಂದ ಎಮ್ ಜಿ ಇಸ್ ಈಕ್ವಲ್ ಟು ಜಿ ಇಂಟು ಎಮ್ ಇಂಟು ಎಮ್ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಜಿ ಇಸ್ ಈಕ್ವಲ್ ಟು ಜಿ ಎಮ್ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಇಲ್ಲಿ ಎಮ್ ಭೂಮಿಯ ರಾಶಿ ಡಿ ಭೂಮಿಯ ತ್ರಿಜ್ಯ ಅದರಿಂದ ಜಿ ಇಸ್ ಈಕ್ವಲ್ ಟು ಜಿ ಎಮ್ ಡಿವೈಡೆಡ್ ಬೈ ಆಲ್ ಸ್ಕ್ವೇರ್ ವಿಶ್ವವ್ಯಾಪಿ ಗುರುತ್ವ ಸ್ಥಿರಾಂಕ ಭೂಮಿಯ ರಾಶಿ ಮತ್ತು ತ್ರಿಜ್ಯಗಳ ಬೆಲೆಯನ್ನು ಈ ಮೇಲಿನ ಸಮೀಕರಣದಲ್ಲಿ ಹಾಕಿದಾಗ ಜೀನ ಬೆಲೆ ನೈನ್ ಪಾಯಿಂಟ್ ಏಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತದೆ ರಾಶಿ ಒಂದು ವಸ್ತುವಿನ ರಾಶಿಯು ಅದರ ಜಡತ್ವದಾಳತೆ ವಸ್ತುವು ಭೂಮಿಯ ಮೇಲೆ ಚಂದ್ರನ ಮೇಲೆ ಅಥವಾ ಬಾಹ್ಯಾಕಾಶದಲ್ಲಾದರೂ ಇರಲಿ ಇದು ಸ್ಥಿರವಾಗಿರುತ್ತದೆ ಮತ್ತು ಅದು ಸ್ಥಳದಿಂದ ಸ್ಥಳಕ್ಕೆ ಬದಲಾಗುವುದಿಲ್ಲ ತೂಕ ಒಂದು ವಸ್ತುವಿನ ಮೇಲಿನ ಭೂಮಿಯ ಆಕರ್ಷಣಾ ಬಲವನ್ನು ಆ ವಸ್ತುವಿನ ತೂಕ ಎನ್ನುವರು ಇದನ್ನು ಡಬ್ಲ್ಯೂ ಅಕ್ಷರದಿಂದ ಸೂಚಿಸಲಾಗುತ್ತದೆ ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕ ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕವು ಆ ವಸ್ತುವನ್ನು ಚಂದ್ರನು ಆಕರ್ಷಿಸುವ ಬಲವಾಗಿದೆ ಚಂದ್ರನ ರಾಶಿಯು ಭೂಮಿಯ ರಾಶಿಗಿಂತ ಕಡಿಮೆ ಇದೆ ಇದರಿಂದ ಚಂದ್ರನು ವಸ್ತುಗಳ ಮೇಲೆ ಹಾಕುವ ಆಕರ್ಷಣಾ ಬಲ ಕಡಿಮೆ ಇರುತ್ತದೆ ಒಂದು ವಸ್ತುವಿನ ರಾಶಿ ಎಂ ಚಂದ್ರನ ಮೇಲೆ ಅದರ ತೂಕ ಡಬ್ಲ್ಯೂ ಎಂ ಚಂದ್ರನ ರಾಶಿ ಎಂ ಎಂ ತ್ರಿಜ್ಯ ಆರ್ ಎಂ ಎಂದಿರಲಿ ವಿಶ್ವವ್ಯಾಪಿ ಗುರುತ್ವ ನಿಯಮದನ್ವಯ ಚಂದ್ರನ ಮೇಲೆ ವಸ್ತುವಿನ ತೂಕ ಡಬ್ಲ್ಯೂ ಎಂ ಈಸ್ ಈಕ್ವಲ್ ಟು ಜಿ ಇಂಟು ಎಂ ಎಂ ಇಂಟು ಎಂ ಡಿವೈಡೆಡ್ ಬೈ ಆರ್ ಎಂ ಸ್ಕ್ವೇರ್ ಭೂಮಿಯ ಮೇಲೆ ಅದೇ ವಸ್ತುವಿನ ತೂಕ ಡಬ್ಲ್ಯೂ ಇ ಭೂಮಿಯ ರಾಶಿ ಎಂ ಹಾಗೂ ತ್ರಿಜ್ಯ ಆರ್ ಎಂದಿದ್ದಾಗ ಡಬ್ಲ್ಯೂ ಇ ಈಸ್ ಈಕ್ವಲ್ ಟು ಜಿ ಇಂಟು ಎಂ ಇಂಟು ಎಂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಭೂಮಿಯ ರಾಶಿ ತ್ರಿಜ್ಯ ಹಾಗೂ ಚಂದ್ರನ ರಾಶಿ ತ್ರಿಜ್ಯಗಳ ಮೌಲ್ಯಗಳನ್ನು ಮೇಲಿನ ಸಮೀಕರಣಗಳಲ್ಲಿ ಹಾಕಿ ಅವುಗಳ ಅನುಪಾತ ತೆಗೆದಾಗ ಡಬ್ಲ್ಯೂ ಎಮ್ ಡಿವೈಡೆಡ್ ಬೈ ಡಬ್ಲ್ಯೂಇಸ್ ಈಕ್ವಲ್ ಟು ಒನ್ ಬೈ ಸಿಕ್ಸ್ ಆದ್ದರಿಂದ ಚಂದ್ರನ ಮೇಲೆ ವಸ್ತುವಿನ ತೂಕ ಈಸ್ ಈಕ್ವಲ್ ಟು ಒನ್ ಬೈ ಸಿಕ್ಸ್ ಇಂಟು ಭೂಮಿಯ ಮೇಲೆ ಅದರ ತೂಕ ಭೂಮಿ ಹಾಗೂ ಚಂದ್ರನ ರಾಶಿ ಮತ್ತು ತ್ರಿಜ್ಯಗಳ ಬೆಲೆಯನ್ನು ಸಮೀಕರಣದಲ್ಲಿ ಹಾಕಿದಾಗ ಚಂದ್ರನ ಮೇಲೆ ವಸ್ತುವಿನ ತೂಕವನ್ನು ಕಂಡುಹಿಡಿಯುವ ಸೂತ್ರ ಸಿಗುವುದು ಅದೆಂದರೆ ಚಂದ್ರನ ಮೇಲೆ ವಸ್ತುವಿನ ತೂಕ ಈಸ್ ಈಕ್ವಲ್ ಟು ಒನ್ ಬೈ ಸಿಕ್ಸ್ ಇಂಟು ಭೂಮಿಯ ಮೇಲೆ ವಸ್ತುವಿನ ತೂಕ ನೂಕುಬಲ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿರುವ ಒಟ್ಟಾರೆ ಬಲವನ್ನು ನೂಕುಬಲ ಎನ್ನುವರು ಒತ್ತಡ ಏಕಮಾನ ವಿಸ್ತೀರ್ಣದ ಮೇಲಿನ ನೂಕುಬಲವನ್ನು ಒತ್ತಡ ಎನ್ನುವರು ಒತ್ತಡ ಈಸ್ ಈಕ್ವಲ್ ಟು ನೂಕುಬಲ ಡಿವೈಡೆಡ್ ಬೈ ವಿಸ್ತೀರ್ಣ ಒತ್ತಡದ ಅಂತಾರಾಷ್ಟ್ರೀಯ ಏಕಮಾನ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಬ್ಲೆಸ್ ಪಾಸ್ಕಲ್ ಎಂಬ ವಿಜ್ಞಾನಿಯ ಗೌರವಕ್ಕಾಗಿ ಒತ್ತಡದ ಏಕಮಾನ ಪಾಸ್ಕಲ್ ಅಂದರೆ ಎ ಪ್ಲವನತೆ ನೀರಿನಿಂದ ಮೇಲ್ಮುಖವಾಗಿ ವರ್ತಿಸುವ ಬಲವನ್ನು ಪ್ಲವನತೆ ಎನ್ನುವರು ವಾಸ್ತವವಾಗಿ ಹರಿಯುವ ಪದಾರ್ಥಗಳಲ್ಲಿ ಮುಳುಗುವ ಎಲ್ಲ ವಸ್ತುಗಳು ಪ್ಲವನತಾ ಬಲವನ್ನು ಅನುಭವಿಸುತ್ತವೆ ಈ ಪ್ಲವನತಾ ಬಲದ ಪರಿಣಾಮವು ದ್ರವದ ಸಾಂದ್ರತೆಯನ್ನು ಅವಲಂಬಿಸಿರುತ್ತದೆ ವಸ್ತುಗಳು ಸಾಂದ್ರತೆಯು ದ್ರವದ ಸಾಂದ್ರತೆಗಿಂತ ಕಡಿಮೆ ಇದ್ದರೆ ಅವು ತೇಲುತ್ತವೆ ವಸ್ತುಗಳ ಸಾಂದ್ರತೆಯು ದ್ರವದ ಸಾಂದ್ರತೆಗಿಂತ ಹೆಚ್ಚಿದ್ದರೆ ಅವು ಮುಳುಗುತ್ತವೆ ಆರ್ಕಿಮಿಡೀಸ್ ತತ್ವ ಒಂದು ವಸ್ತುವನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃವಾಗಿ ದ್ರವದಲ್ಲಿ ಮುಳುಗಿಸಿದಾಗ ಅದರಿಂದ ಪಲ್ಲಟಗೊಂಡ ದ್ರವದ ತೂಕದಷ್ಟೇ ಮೇಲ್ಮುಖ ಬಲವನ್ನು ಅದು ಅನುಭವಿಸುತ್ತದೆ ಆರ್ಕಿಮಿಡೀಸ್ ತತ್ವದ ಅನ್ವಯಗಳು ಹಡಗು ಮತ್ತು ಜಲಾಂತರ್ಗಾಮಿ ನೌಕೆಗಳ ವಿನ್ಯಾಸದಲ್ಲಿ ಹಾಲಿನ ಪರಿಶುದ್ಧತೆಯನ್ನು ಅಳೆಯುವ ಲ್ಯಾಕ್ಟೋಮೀಟರ್ಗಳಲ್ಲಿ ದ್ರವದ ಸಾಂದ್ರತೆಯನ್ನು ಕಂಡುಹಿಡಿಯುವ ಹೈಡ್ರೋಮೀಟರ್ಗಳಲ್ಲಿ ಬಳಸಲಾಗುತ್ತದೆ ಸಾಪೇಕ್ಷ ಸಾಂದ್ರತೆ ಒಂದು ವಸ್ತುವಿನ ಸಾಂದ್ರತೆಯನ್ನು ವ್ಯಕ್ತಪಡಿಸಲು ಅದನ್ನು ನೀರಿನ ಸಾಂದ್ರತೆಯೊಂದಿಗೆ ಹೋಲಿಸುವುದು ಹೆಚ್ಚು ಸೂಕ್ತ ಒಂದು ವಸ್ತುವಿನ ಸಾಪೇಕ್ಷ ಸಾಂದ್ರತೆಯು ಅದರ ಸಾಂದ್ರತೆ ಮತ್ತು ನೀರಿನ ಸಾಂದ್ರತೆಗಳ ಅನುಪಾಪಾತವಾಗಿದೆ ಸಾಪೇಕ್ಷ ಸಾಂದ್ರತೆ ಈಸ್ ಈಕ್ವಲ್ ಟು ವಸ್ತುವಿನ ಸಾಂದ್ರತೆ ಡಿವೈಡೆಡ್ ಬೈ ನೀರಿನ ಸಾಂದ್ರತೆ ಸಾಪೇಕ್ಷ ಸಾಂದ್ರತೆಯು ಸಮರೂಪ ಪ್ರಮಾಣಗಳ ಅನುಪಾತವಾದ್ದರಿಂದ ಅದಕ್ಕೆ ಏಕಮಾನವಿರುವುದಿಲ್ಲ